ಬಿಜೆಪಿ ಸರ್ಕಾರದ ಡ್ರಗ್ಸ್ ವಿರುದ್ಧ ಆಂದೋಲನ ಇವತ್ತಿನ ಸಂಘರ್ಷಕ್ಕೆ ಕಾರಣ ಬಿಜೆಪಿ ಸರ್ಕಾರದ ಅಕ್ರಮ ವಲಸೆಗಾರರ ವಿರುದ್ಧದ ಆಂದೋಲನ ಇವತ್ತಿನ ಸಂಘರ್ಷಕ್ಕೆ ಕಾರಣ ಬಿಜೆಪಿ ಸರ್ಕಾರದ ಅಕ್ರಮ ಮೀಸಲು ಅರಣ್ಯ ಭೂಮಿ ಕಬಳಿಕೆ ವಿರುದ್ಧದ ಆಂದೋಲನ ಇವತ್ತಿನ ಸಂಘರ್ಷದ ನಿಜ ಕಾರಣ ನಮಸ್ಕಾರ ಮಿತ್ರರೇ ಮಣಿಪುರ ಸಂಘರ್ಷದ ಪ್ರಮುಖ ಕಾರಣಗಳೇನು ಇದರ ಬಗ್ಗೆ ಯೋಚನೆ ಮಾಡೋಣ ಹೈಕೋರ್ಟ್ದಿಂದ ಮೈತೈ ಸಮುದಾಯವನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸಬೇಕು ಅನ್ನುವಂತ ನಿರ್ಣಯ ಬಂತು ಈ ಸಂಘರ್ಷ ಅಲ್ಲಿಂದ ಶುರುವಾಯಿತು ಆದರೆ ಇದು ಒಂದು ನೆಪ ಮಾತ್ರ ಇದರ ಹಿಂದಿರುವಂತ ಪ್ರಮುಖ ಕಾರಣಗಳ ಬಗ್ಗೆ ತಿಳ್ಕೊಳ್ಳಲೇಬೇಕು ಮೊದಲನೇ ಕಾರಣ ಮಣಿಪುರದ ಶೇಕಡ 90% ಜಮೀನು ಮೇಲೆ ನಾಗಾ ಕುಕಿ ಕಾಬೋಸ್ ಪೈತೇಸ್ ಜನಾಂಗಗೋಸ್ಕರ ರಿಸರ್ವ್ ಆಗಿದೆ ಅಲ್ಲಿ ಮೈತೈ ಸಮುದಾಯಕ್ಕೆ ಯಾವುದೇ ಜಮೀನು ಖರೀದಿ ಮಾಡುವ ಅವಕಾಶ ಇಲ್ಲ ಆದರೆ ಉಳಿದಿರುವ 10% ಜಮೀನು ಮೇಲೆ ಮೈತೈ ಸಮುದಾಯಗೋಸ್ಕರ ಇದೆ ಆದರೆ ಕುಕಿ ಸಮುದಾಯ ಇರಬಹುದು ನಾಗಾ ಇರಬಹುದು ಅಥವಾ ಮತ್ತೆ ಬೇರೆ ಸಮುದಾಯಗಳು ಅಲ್ಲಿಯೂ ಜಮೀನು ಖರೀದಿ ಮಾಡಬಹುದು ಈಗ ಮೈತೈ ಸಮುದಾಯ ಎಸ್ಟಿ ಸಮುದಾಯಕ್ಕೆ ಸೇರಿಬಿಟ್ರೆ ಆ 90% ಜಮೀನು ಇರಬಹುದು ಸರ್ಕಾರದಿಂದ ಬರ್ತಿರುವಂತ ಸವಲತ್ತುಗಳಿರಬಹುದು ಹಂಚಿಕೊಳ್ಳಬೇಕಲ್ಲ ಇದು ದೊಡ್ಡ ನೋವು ಮೈತೈ ಸಮುದಾಯ ಸರ್ಕಾರಕ್ಕೆ ಮಾಡಿರುವಂತ ಬೇಡಿಕೆ ಅಥವಾ ಸಮರ್ಥನೆ ಬಗ್ಗೆ ಯೋಚನೆ ಮಾಡೋಣ ಮಣಿಪುರದಲ್ಲಿ ಅಫ್ಘಾನಿಸ್ತಾನದ ಗುಣಮಟ್ಟದ ಡ್ರಗ್ಸ್ ಉತ್ಪಾದನೆ ನಡೀತಾ ಇದೆ ಇದರ ವಿರುದ್ಧ ಸರ್ಕಾರ ಕ್ರಮ ತಗೊಳ್ತಾ ಇದೆ ಇದಕ್ಕೆ ಮೈತೈ ಸಮುದಾಯ ಸಮರ್ಥನೆ ಮಾಡ್ತಾ ಇದೆ ಒಂದು ಉದಾಹರಣೆ ನೋಡೋಣ ಬೀರೇನ್ ಸಿಂಗ್ ಸರ್ಕಾರ ಯಾವ ಸ್ತರದಲ್ಲಿ ಡ್ರಗ್ಸ್ ವಿರೋಧಿ ಆಂದೋಲನ ನಡೆಸ್ತಾ ಇದ್ದಾರೆ ಅಂತ 20 ಮಾರ್ಚ್ದಿಂದ ಮೇ 18ರವರೆಗೆ 140 ಡ್ರಗ್ ಡಾನ್ಗಳಿಗೆ ಅರೆಸ್ಟ್ ಆಗಿದೆ 182 ಕೋಟಿ ರೂಪಾಯಿದ ಡ್ರಗ್ಸ್ ನಷ್ಟ ಮಾಡಲಾಗಿದೆ ಎರಡೇ ತಿಂಗಳಲ್ಲಿ 380 ಎಕರೆ ಜಮೀನು ಮೇಲೆ ಬೆಳೆದಿರುವಂತ ಪಾಪಿ ಕಲ್ಟಿವೇಷನ್ ನಾಶ ಮಾಡಲಾಗಿದೆ ಡ್ರಗ್ಸ್ ಉತ್ಪಾದನೆಯಲ್ಲಿ ಕುಕಿ ಸಮುದಾಯ ಅತ್ಯಂತ ಹೆಚ್ಚು ಪಾಲ್ಗಾರಿಕೆ ಇದೆ ಅಕ್ರಮ ವಲಸೆಗಾರರ ವಿರುದ್ಧ ಸರ್ಕಾರ ನಡೆಸುತ್ತಿರುವಂತಹ ಅಭಿಯಾನಕ್ಕೆ ಮೈತೈ ಸಮುದಾಯ ಕೊಟ್ಟಿರುವಂತಹ ಪೂರ್ಣ ಸಮರ್ಥನೆ ಮ್ಯಾನ್ಮಾರ್ ಬಾಂಗ್ಲಾದೇಶ್ ಇತ್ಯಾದಿ ದೇಶಗಳಿಂದ ಅಕ್ರಮ ವಲಸೆಗಾರರು ಮಣಿಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ ಬರ್ತಾ ಇದ್ದಾರೆ ಇದರಿಂದ ಮಣಿಪುರದ ಜನಸಂಖ್ಯೆಯಲ್ಲಿ ಅಸಮತೋಲನೆ ಜಾಸ್ತಿ ಆಗ್ತಾ ಇದೆ ಬಂದಿರುವಂತಹ ವಲಸೆಗಾರರು ಡ್ರಗ್ಸ್ ಉತ್ಪಾದನೆಯಲ್ಲಿ ಶಾಮೀಲಾಗಿದ್ದಾರೆ ಇವರು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ರಿಸರ್ವ್ ಫಾರೆಸ್ಟ್ ಲ್ಯಾಂಡ್ ಮೇಲೆ ಕುಕಿ ಸಮುದಾಯದ ವಲಸೆಗಾರರು ಕಬ್ಜೆ ಮಾಡಿಕೊಂಡು ಗಿಡವನ್ನು ನಾಶ ಮಾಡಿ ಅದರ ಮೇಲೆ ಪಾಪಿ ಕಲ್ಟಿವೇಷನ್ ಅಂದ್ರೆ ಡ್ರಗ್ಸ್ ಉತ್ಪಾದನೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ್ರೆ ಇದು ರಾಷ್ಟ್ರೀಯ ಸುರಕ್ಷತೆಗೆ ದೊಡ್ಡ ಧೋಕೆ ಇದೆ ದೊಡ್ಡ ಆಹ್ವಾನ ಆಗಿದೆ ಮೈತೈ ಸಮುದಾಯದ ಬೇಡಿಕೆ ಪ್ರಕಾರ ಅಕ್ರಮ ವಲಸೆಗಾರರಿಗೆ ಹಿಡಿಬೇಕು ವಾಪಸ್ ಕಳಿಸಬೇಕು ಇನ್ ಮುಂದೆ ಅವರು ಯಾರು ಬರಬಾರದು ಆ ರೀತಿಯ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಬೇಡಿಕೆ ಇದೆ ಆದರೆ ಈ ಬೇಡಿಕೆ ಈಡೇರಿಸ್ಬಿಟ್ರೆ ಡ್ರಗ್ಸ್ ದಂಧೆಗೆ ಧೋಕೆ ಮತ್ತು ರಾಜಕೀಯಕ್ಕೂ ದೊಡ್ಡ ಧೋಕೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ 2023ರ ಪ್ರಕಾರ ಮಣಿಪುರದಲ್ಲಿ 2017 ಹಿಡ್ಕೊಂಡು 2021ರ ತನಕ 758 ಸ್ಕ್ವೇರ್ ಕಿಲೋಮೀಟರ್ ಜಂಗಲ್ ನಾಶವಾಗಿದೆ ಇದೊಂದು ದೊಡ್ಡ ಸಂಗತಿ ನಾವು ಯೋಚನೆ ಮಾಡಲೇಬೇಕು ಮೇ 22ರಿಂದ ಅನಧಿಕೃತ ಕಬ್ಜೆಯಿಂದ ಜಂಗಲ್ ಜಮೀನು ಬಿಡಿಸುವ ಕೆಲಸ ರಾಜ್ಯ ಸರ್ಕಾರ ಶುರು ಮಾಡಿದೆ ಅದಕ್ಕೂ ಕುಕಿ ಸಮುದಾಯ ವಿರೋಧ ವ್ಯಕ್ತಪಡಿಸಿದೆ ಅರೆ ನಮ್ಮ ಭಾರತದ ಜಂಗಲ್ ನಾಶ ಮಾಡಿರುವ ಅಕ್ರಮ ವಲಸೆಗಾರ ಡ್ರಗ್ಸ್ ಬೆಳೆ ಮಾಡುತ್ತಿರುವಂತಹ ಕೆಲಸ ಅದಕ್ಕೆ ನಾಶ ಮಾಡುವಂತಹ ಸರ್ಕಾರದ ಕೆಲಸಕ್ಕೆ ಯಾಕೆ ವಿರೋಧ ಇದು ದೊಡ್ಡ ಪ್ರಶ್ನೆ ಫೆಬ್ರವರಿ 2023ರಿಂದ ಮಣಿಪುರ ರಾಜ್ಯ ಸರ್ಕಾರ ನ್ಯಾಷನಲ್ ಹೈವೇ ಹತ್ತಿರ ಇರುವ ಕೆ ಸಾಂಗ್ಜಾಂಗ್ ಗ್ರಾಮದಲ್ಲಿ ಅದು ಚುರಾಚಂದ್ರಪುರ್ ಕೊಫುಮ್ ಪ್ರೊಟೆಕ್ಟೆಡ್ ಫಾರೆಸ್ಟ್ ಸಿಕೆಪಿಎಫ್ ದಲ್ಲಿ ಅಕ್ರಮವಾಗಿ ಕಟ್ಟಿರುವ 15 ಟೆಂಪ್ರರಿ ಮನೆಗಳನ್ನು ಖಾಲಿ ಮಾಡಿಸಿದ್ರು ಅಲ್ಲಿಂದ ಮೊದಲನೇ ರ್ಯಾಲಿ ಶುರುವಾಯಿತು ವಿರೋಧ ಶುರುವಾಯಿತು ಮಾರ್ಚ್ 10, 2023ರಲ್ಲಿ ಕುಕಿ ಸ್ಟೂಡೆಂಟ್ ಆರ್ಗನೈಸೇಷನ್ ದಿಲ್ಲಿ ಸಹಿತ ಬೇರೆ ಬೇರೆ ಕಡೆ ರ್ಯಾಲಿ ಮಾಡಿ ಇದಕ್ಕೆ ವಿರೋಧ ಮಾಡಿದ್ರು ಬೆಂಕಿ ಹತ್ತಿದ್ದು ಅಕ್ರಮ ವಲಸೆಗಾರರ ವಿರುದ್ಧ ಅವರು ಮಾಡುತ್ತಿರುವಂತಹ ಡ್ರಗ್ಸ್ ದಂಧೆ ವಿರುದ್ಧ ಆದರೆ ಕುಕಿ ಸಮುದಾಯ ಇದರ ವಿರುದ್ಧ ಯಾಕೆ ಆಂದೋಲನ ಮಾಡ್ತಾ ಇದೆ ಇದು ದೊಡ್ಡ ಪ್ರಶ್ನೆ
ಬಿಜೆಪಿ ಸರ್ಕಾರದ ಡ್ರಗ್ಸ್ ವಿರುದ್ಧ ಆಂದೋಲನ ಇವತ್ತಿನ ಸಂಘರ್ಷಕ್ಕೆ ಕಾರಣ ಬಿಜೆಪಿ ಸರ್ಕಾರದ ಅಕ್ರಮ ವಲಸೆಗಾರರ ವಿರುದ್ಧದ ಆಂದೋಲನ ಇವತ್ತಿನ ಸಂಘರ್ಷಕ್ಕೆ ಕಾರಣ ಬಿಜೆಪಿ ಸರ್ಕಾರದ ಅಕ್ರಮ ಮೀಸಲು ಅರಣ್ಯ ಭೂಮಿ ಕಬಳಿಕೆ ವಿರುದ್ಧದ ಆಂದೋಲನ ಇವತ್ತಿನ ಸಂಘರ್ಷದ ನಿಜ ಕಾರಣ